ಗುಡ್ ಮಾರ್ನಿಂಗ್ ನಾನು ವಿರೇಶ್ ನಾರಾಯಣ್ಪುರ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಜೆ ಪಿ ಒ ಸರ್ ಸಿದ್ದಪ್ಪ ಕಂಬಳಿ ಐ ಟಿ ಐ ಗದಗ್ ನಾವು ನಿನ್ನೆ ಕ್ಲಾಸ್ನೊಳಗೆ ಏನು ಮಾಡಿದ್ವಿ ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ಆಫ್ ರೆಕ್ಟ್ಯಾಂಗ್ಯುಲರ್ ಪ್ರಿಸಮ್ ಮತ್ತು ಸಿಲಿಂಡರ್ ಯಾವ ರೀತಿ ಡ್ರಾ ಮಾಡ್ಬೇಕಂತಂದು ನಾವು ಸ್ಟಡಿ ಮಾಡಿದ್ವಿ ಇವತ್ತು ನಾವು ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ಆಫ್ ಕೋನ್ ಅನ್ನು ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ಆಫ್ ಕೋನ್ ಅನ್ನ ಡ್ರಾ ಮಾಡಿ ಫಸ್ಟ್ ಆರ್ಥೋಗ್ರಫಿಕ್ ಪ್ರೊಜೆಕ್ಷನ್ ಆಫ್ ಕೋನ್ ಡ್ರಾ ಮಾಡೋಕ್ಕಿಂತ ಮುಂಚೆ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ಆಫ್ ಕೋನ್ ಅನ್ನ ಡ್ರಾ ಮಾಡಿ ಫಸ್ಟ್ ಒಂದು ಥಿನ್ ಆಗಿ ಹಾರಿಜಾಂಟಲ್ ಇದಕ್ಕೆ ಒಂದು ಪ್ಯಾರಲಲ್ ನೆಕ್ಸ್ಟ್ ಒಂದು 30 ಡಿಗ್ರಿ ಲೈಕ್ ದಿಸ್ ಇನ್ನೊಂದು 30 ಡಿಗ್ರಿ ಹಿಂಗ ಲೆಫ್ಟ್ ಸೈಡ್ ಡಯಾಮೀಟರ್ ಆಫ್ ದ ಬೇಸ್ 30 ಕೊಟ್ಟನಲ್ಲ ಸೋ ಫ್ರಮ್ ದಿಸ್ ಪಾಯಿಂಟ್ ಏನ್ ಮಾಡ್ಬೇಕು 30 ಮಾರ್ಕ್ ಮಾಡ್ಬೇಕು ಆಮೇಲೆ ಈ 30 ಸೆಂಟರ್ 15 ಮಾರ್ಕ್ ಮಾಡ್ಬೇಕು ಅದೇ ರೀತಿ ಈ ಆಕ್ಸಿಸ್ ನೋಡ್ಬೇಕು ಸಹಿತ 30 ಆಮೇಲೆ ಸೆಂಟರ್ ಪಾಯಿಂಟ್ 15 ಮಾರ್ಕ್ ಮಾಡ್ಬೇಕು ಮಾರ್ಕ್ ಮಾಡಿ ಈ 45 ಡಿಗ್ರಿ ಸ್ಕೋರ್ ನ ಬೇಸ್ ಲೈನ್ ಸೆಟ್ ಮಾಡಿ ಒಂದ್ ಹಿಂಗ ತಿನ್ನಾಗಿ 30 ಡಿಗ್ರಿ ನೆಕ್ಸ್ಟ್ ಫ್ರಮ್ ದಿಸ್ ಪಾಯಿಂಟ್ ಒಂದ್ ಲೈಕ್ ದಿಸ್ 30 ಡಿಗ್ರಿ ಹೀಗೆ ಈ ಸೆಂಟರ್ ಪಾಯಿಂಟ್ ಐತಲ್ಲ ಈ ಸೆಂಟರ್ ಪಾಯಿಂಟ್ ಸಹ ಹೀಗೆ ಟ್ರಾನ್ಸ್ಫರ್ ಮಾಡೋಣ ಅದೇ ರೀತಿ ಈ ಸೆಂಟರ್ ಪಾಯಿಂಟ್ ಅನ್ನು ಈ ಲೈನ್ ಮೇಲೆ ಟ್ರಾನ್ಸ್ಫರ್ ಮಾಡೋಣ ಇದಾದ್ಮೇಲೆ ಈ ಲಾಂಗರ್ ಡಯಾಗನಲ್ ನ ಲೈಕ್ ದಿಸ್ ಸೇರಿಸೋಣ ಜಾಯಿನ್ ಮಾಡೋಣ ಆಮೇಲೆ ಶಾರ್ಟರ್ ಡಯಾಗನಲ್ ನ ಸೇರಿಸೋಣ ಇಲ್ಲಿ ಏನ್ ಬರ್ತಲ್ಲ ಪಾಯಿಂಟ್ ಇದಕ್ಕೆ ಓ ಅಂತ ತೆಗೆದು ಇಲ್ಲಿ ಐಸೋಮೆಟ್ರಿಕ್ ಸರ್ಕಲ್ ನ ಡ್ರಾ ಮಾಡ್ಬೇಕು ಐಸೋಮೆಟ್ರಿಕ್ ಸರ್ಕಲ್ ಡ್ರಾ ಮಾಡ್ಬೇಕಂದ್ರೆ ಈ ಶಾರ್ಟರ್ ಡಯಾಗನಲ್ ಕಾರ್ನರ್ ನ ಅಪೋಸಿಟ್ ಮಿಡ್ ಪಾಯಿಂಟ್ ಗೆ ಅಪೋಸಿಟ್ ಸೈಡ್ ಮಿಡ್ ಪಾಯಿಂಟ್ ಗೆ ಲೈಕ್ ದಿಸ್ ಜಾಯಿನ್ ಮಾಡ್ಬೇಕು ಅದೇ ರೀತಿ ಈ ಕಾರ್ನರ್ ನು ಲೈಕ್ ದಿಸ್ ಜಾಯಿನ್ ಮಾಡೋಣ ಇದಾದ್ಮೇಲೆ ಏನ್ ಮಾಡೋಣ ದಿಸ್ ಇಸ್ ದ ಸೆಂಟರ್ ಇದಿಷ್ಟು ರೇಡಿಯಸ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ರೇಡಿಯಸ್ ಡ್ರಾ ದ ಆರ್ಕ್ ಇಲ್ಲೇ ಇನ್ಸೈಡ್ ಬರ್ತಿದ್ದು ಸೊ ಅದಕ್ಕೆ ಇದನ್ನ ಏನ್ ಮಾಡ್ಬೇಕು ಶೋನ್ ಇನ್ ಡಾಟ್ ಅಂಡ್ ಲೈನ್ ಅಗೇನ್ ಈ ಪಾಯಿಂಟ್ ಸೆಂಟರ್ ತಗೊಂಡು ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಆರ್ಕ್ ಹಾಕ್ಬೇಕು ನೆಕ್ಸ್ಟ್ ದಿಸ್ ಒನ್ ಈಸ್ ದ ಸೆಂಟರ್ ದಿಸ್ ಮಚ್ ಈಸ್ ದ ರೇಡಿಯಸ್ ಇಲ್ಲಿಂತ್ರ ಇದು ರೇಡಿಯಸ್ ನೋಡಿ ಈ ರೇಡಿಯಸ್ ತಗೊಂಡು ಈ ಲೈನ್ ಮಾಡ್ಬೇಕು ಡಾಟೆಡ್ ಹಾಕ್ಬೇಕು ಇಲ್ಲಿಂದ ಈ ಕಡೆ ತಿಕ್ ಹಾಕ್ಬೇಕು ಲೈಕ್ ದಿಸ್ ಇಲ್ಲಿಂದ ಇಲ್ಲಿ ಡಾಟೆಡ್ ದೆನ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ತಿಕ್ ಹಾಕ್ಬೇಕು ನೆಕ್ಸ್ಟ್ ಇದೇ ಸೆಂಟರ್ ಸಿಕ್ತಿರ್ತಲ್ಲ ಥ್ರೂ ದಿಸ್ ಸೆಂಟರ್ ಒಂದು ವರ್ಟಿಕಲ್ ಆಕ್ಸಿಸ್ ಡ್ರಾ ಮಾಡ್ತಾರೆ ಲೈಕ್ ದಿಸ್ ಈ ವರ್ಟಿಕಲ್ ಆಕ್ಸಿಸ್ ಡ್ರಾ ಮಾಡಿ ಇದನ್ನ 60 ಎಂಎಂ ಫ್ರಮ್ ದಿಸ್ ಪಾಯಿಂಟ್ ಈ ಪಾಯಿಂಟ್ ಲಿಂತ ಹೀಗೆ ಇಲ್ಲಿತ್ರ 60 ಎಂಎಂ ಕಟ್ ಮಾಡಿ ದಿಸ್ ಒನ್ ಈಸ್ 60 ಎಂಎಂ ಅಗೇನ್ ಫ್ರಮ್ ದಿಸ್ ಪಾಯಿಂಟ್ ಇದೇನು ಆರ್ಕ್ ಹಾಕಿಲ್ಲ ಇದಕ್ಕೆ ಟ್ಯಾಂಜೆನ್ಶಿಯಲ್ ಆಗಿ ಲೈಕ್ ದಿಸ್ ಲೈನ್ ಡ್ರಾ ಈ ಕಡೆಲ್ಲ ತಿಕ್ಕೊಂಡು ಈಗ ಐಸೋಮೆಟ್ರಿಕ್ ಟ್ರಯಾಂಗಲ್ ಆಫ್ ಏನಾಯ್ತು ಕೋನ್ ಡ್ರಾ ಮಾಡ್ಕೊಂಡ್ವಿ ಇದರ ಡಯಾಮೀಟರ್ ಥರ್ಟಿ ಈಗ ಇದನ್ನ ನೋಡಿ ನಾವೇನ್ ಮಾಡ್ಬೇಕು ಐಸೋಮೆಟ್ರಿಕ್ ಡ್ರಾಯಿಂಗ್ ಆಫ್ ಆರ್ಥೋಗ್ರಾಫಿಕ್ ಡ್ರಾಯಿಂಗ್ ಆಫ್ ಏನ್ ಮಾಡ್ಬೇಕು ಕೋನ್ ಅನ್ನ ಡ್ರಾ ಮಾಡ್ಬೇಕು ಫಸ್ಟ್ ಒಂದು
like this thin agi horizontal axis to this one the vertical idukka x y and to this x dash y dash ekku ille naavu this is considered as a front view andre left side is considered as a front view anta tilkonna namille orthographic projection of third angle helidutta left side front view hakku front view melide top view hakku right side ಏನಾಗುತ್ತೆ ಸೈಡ್ ವ್ಯೂ ಅಂದ್ರೆ ಇಲ್ಲಿ ಫ್ರಂಟ್ ಇಲ್ಲಿ ಟಾಪ್ ಇಲ್ಲಿ ಸೈಡ್ ಸೊ ಈಗೇನು ಎಕ್ಸ್ ವೈ ಆಕ್ಸಿಸ್ ಅಂತೀವಲ್ಲ ಇದಕ್ಕೆ ಪ್ಯಾರಲಲ್ ಒಂದು ಲೈನ್ ಹಾಕಬೇಕು ಅದೇ ರೀತಿ x dash y dash ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ಹಾಕೋಣ ಈ ಕಡೆ ಒಂದು ಹಾಕೋಣ ದೆನ್ ಈ ಕಡೆ ಫ್ರಮ್ ದಿಸ್ ಪಾಯಿಂಟ್ ಗೆ ಹೋಗೋಣ ಫಸ್ಟ್ ಇಲ್ಲಿ ಮೇಲಿಂದ ನೋಡಿದಾಗ ಈ ಕೋನ ಇನ್ನ ಸರ್ಕ್ಯುಲರ್ ಶೇಪ್ ನಲ್ಲಿ ಕಾಣುತ್ತೆ ಹಿಂಗ ರೈಟ್ ಸೈಡ್ ಇಂದ ನೋಡಿದಾಗ ಏನ್ ಕಾಣುತ್ತೆ ಒಂದು ಟ್ರಯಾಂಗಲ್ ಐಸೋಸೆಲಸ್ ಟ್ರಯಾಂಗಲ್ ಟೈಪ್ ಕಾಣುತ್ತೆ ಮತ್ತು ಸೈಡ್ ಇಂದ ನೋಡಿದಾಗ ಐಸೋಸ್ ಈ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಮೇಲಿಂದ ನೋಡಿದಾಗ ಹಿಂಗ್ ಒಂದು ಸರ್ಕಲ್ ದೆನ್ ಇದು ಹಿಂಗ್ ಪ್ರೊಜೆಕ್ಟ್ ಮಾಡ್ಕೊಂಡು ಲೈಕ್ ದಿಸ್ ಇದೇ ಸೆಂಟರ್ ನ ನಾವು ಪ್ರೊಜೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಹಿಂಗ್ ಐಸೋಸೆಲಸ್ ಟ್ರಯಾಂಗಲ್ ದೆನ್ ಇಲ್ಲಿಯೂ ಸಹ ಸೈಡ್ ಇಂದ ಏನಾಗುತ್ತೆ ಹಿಂಗ ಐಸೋಸೆಲಸ್ ಟ್ರಯಾಂಗಲ್ ಈ ರೀತಿ ಕಾಣುತ್ತೆ ಫಸ್ಟ್ ಒಂದು ಟಾಪ್ ವ್ಯೂ ಹಾಕೊಂಡ್ಬಿಡ್ಬೇಕು ಇಲ್ಲಿ ಟಾಪ್ ಹಾಕೋಬೇಕಂದ್ರೆ ಫ್ರಮ್ ದಿಸ್ ಪಾಯಿಂಟ್ 15 ಮಾರ್ಕ್ ಮಾಡ್ಕೋಬೇಕು ಅಗೇನ್ ದಿಸ್ ಪಾಯಿಂಟ್ 15 ಮಾರ್ಕ್ ಮಾಡ್ಕೊಂಡು ಈಗೇನ ಈ ಪ್ಯಾರಲಲ್ ಲೈನ್ ಅಲ್ಲ ಈ ಪ್ಯಾರಲಲ್ ಲೈನ್ ಗೆ ಏನ್ ಮಾಡ್ಬೇಕು ಒಂದು ಆಕ್ಸಿಸ್ ಲೈಕ್ ದಿಸ್ ಡ್ರಾ ಮಾಡ್ ವರ್ಟಿಕಲ್ ಹಾರಿಜಾಂಟಲ್ ಆಗಿ ಏನ್ ನಾವು ಒಂದು ಪ್ಯಾರಲಲ್ ಲೈನ್ ಇಲ್ಲಿ ಸೆಂಟರ್ ಸಿಕ್ತು ಇಲ್ಲಿ ಸೆಂಟರ್ ಯೂಸ್ ಮಾಡ್ಕೊಂಡು ಇದು 15 ಇರ್ತಾರೆ ರೇಡಿಯಸ್ ಡಿಸ್ಟೆನ್ಸ್ 15 ಎಂ ಡಿಸ್ಟೆನ್ಸ್ ರೇಡಿಯಸ್ ಆಗಿ ಮಾಡ್ಕೊಂಡು ಫ್ರಮ್ ದಿಸ್ ಸೆಂಟರ್ ಒಂದ್ ಲೈಕ್ ದಿಸ್ ಸರ್ಕಲ್ ಡ್ರಾ ಮಾಡ್ಬೇಕು ಇದನ್ನ ಏನ್ ಮಾಡ್ಬೇಕು ನಾವು ಫ್ರಂಟ್ ಟೂ ಗೆ ಪ್ರೊಜೆಕ್ಟ್ ಮಾಡ್ಬೇಕು ಲೈಕ್ ದಿಸ್ ಈ ವರ್ಟಿಕಲ್ ಆಕ್ಸಿಸ್ ಗೆ ಇನ್ಸರ್ಟ್ ಮಾಡ್ಕೊಂಡು ದಿಸ್ ಒನ್ ಈಸ್ ಅ ಸೆಂಟರ್ ಲೈನ್ ಹಾಕ್ಬೇಕು ನೆಕ್ಸ್ಟ್ ಈ ಹೌದು ಫ್ರಮ್ ದಿಸ್ ಪಾಯಿಂಟ್ ಇದೇನು ಪಾಯಿಂಟ್ ಇಲ್ಲಿಂದ ಇದೆಷ್ಟು ಗ್ಯಾಪ್ ಬಿಟ್ಟಿವಿ ಅಷ್ಟೇ ಗ್ಯಾಪ್ ಈ ಕಡೆ ತಗೊಂಡ್ವಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ವಿ ಈ ಆಕ್ಸಿಸ್ ಇಂದ ಏನ್ ಪ್ಯಾರಲಲ್ ಲೈನ್ ಡ್ರಾ ಮಾಡ್ತಿವಲ್ಲ 10 to 20 mm ಇರಬೇಕು ಸೊ ಇಲ್ಲಿತ್ರ ಇದು 10 mm ತಗೊಂಡು ನೆಕ್ಸ್ಟ್ ಈ ಹೈಟ್ ಐತೆಲ್ಲ ಇದನ್ನ 60 mm ಗೆ ಮಾರ್ಕ್ ಮಾಡ್ಬೇಕು ಫ್ರಮ್ ದಿಸ್ ಪಾಯಿಂಟ್ 60 mm ಮಾರ್ಕ್ ಮಾಡ್ಕೋಬೇಕು ಈ 60 mm ಮಾರ್ಕ್ ಮಾಡಿದ್ರ ಲೈನ್ ನೋಡ್ಬೇಕು ಇಟ್ ಈಸ್ ಪ್ಯಾರಲಲ್ ಟು ಆಕ್ಸಿಸ್ ಕಂಟಿನ್ಯೂ ಮಾಡಬೇಕು ಪ್ರೊಜೆಕ್ಷನ್ ಎಕ್ಸಾಕ್ಟ್ ಪಾಯಿಂಟ್ ಸಿಗುತ್ತೆ ಫ್ರಮ್ ದಿಸ್ ಪಾಯಿಂಟ್ ಬಂದು ಇದಕ್ಕೆ ಸೇರಿಸ್ಬೇಕು ಲೈಕ್ ದಿಸ್ ಈಗ ಇದು ಏನಾಯ್ತು ಫ್ರಂಟ್ ವ್ಯೂ ಆಯ್ತು
ಇಸ್ ಐ ಕಾಪಿ ನೋಡಿದ ಡಯಾಮೀಟರ್ 30. ಇದ್ರ ಸೈಡ್ ವ್ಯೂ, ಸೈಡ್ ವ್ಯೂ ಸಹ ಸೇಮ್ ಇದೇ ರೀತಿ ಕಾಣುತ್ತೆ. ಸೊ ಏನ್ ಮಾಡ್ಬೇಕು, ಈ ಹೈಟ್ ನ ಈ ಸೈಡ್ ವ್ಯೂಗೆ ಪ್ರೊಜೆಕ್ಟ್ ಮಾಡ್ಕೊಬೇಕು. ಲೈಕ್ ದಿಸ್ ಹಾರಿಜಾಂಟಲ್ ಲೈನ್ ಸೆಟ್ ಮಾಡ್ಕೊಂಡು ಪ್ರೊಜೆಕ್ಷನ್ ಲೈನ್ ಹಾಕ್ಬೇಕು. ದಿಸ್ ಒನ್ ಈಸ್ ಸೆಂಟ್ರಲ್ ಲೈನ್, ನೆಕ್ಸ್ಟ್ ಸೈಡ್ ವ್ಯೂ ಈ ರೀತಿ ಬರುತ್ತೆ. ಈ ಪಾಯಿಂಟ್ ಬಂದು ಮಿಕ್ಸ್ ಆಯ್ತು. ಆಮೇಲೆ ಈ ಕನ್ವರ್ಷನ್ ಲೈನ್ ಸಹ ನಾವು ಏನ್ ಮಾಡ್ಬೇಕು, ಪ್ರೊಜೆಕ್ಟ್ ಮಾಡ್ಕೊಡ್ಬೇಕು. ಆಸ್ ಪರ್ ಪ್ರೊಸೀಜರ್ ಕನ್ವರ್ಷನ್ ಡಿಗ್ರಿ ಆಗಿಲ್ಲ, ಇದು 45 ಇರುತ್ತೆ. ಯಾವಾಗಲೂ 45 ಈ ರೀತಿ ನಾವು ಈ ಕೋನದ ಫ್ರಂಟ್ ವ್ಯೂ ಟಾಪ್ ವ್ಯೂ ಸೈಡ್ ಬರ್ತದೆ. ಈ ಕೆಳಗಡೆ ಬರೀಬೇಕು, ಇದು ಫ್ರಂಟ್ ವ್ಯೂ, ದಿಸ್ ಒನ್ ಸೈಡ್ ವ್ಯೂ, ಅಂಡ್ ನೆಕ್ಸ್ಟ್ ಇಲ್ಲಿ ಇಷ್ಟ ಆದ್ಮೇಲೆ ನಾವೇನ್ ಮಾಡ್ಬೇಕು, ಇದು ಯಾವ ಸ್ಕೇಲ್ಗೆ ಡ್ರಾ ಮಾಡಿದ್ವಿ, ಆಮೇಲೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಯಾವ ಸಿಸ್ಟಮ್, ಥರ್ಡ್ ಆಂಗಲ್ ಸಿಂಬಲ್ ಹಾಕ್ಬೇಕು. ನೋಟ್ ಆಲ್ ಡೈಮೆನ್ಷನ್ಸ್ ಇನ್ ಎಂ ಅಂತಂದು ನೋಟ್ ನ ಈ ಕಡೆ ಬರೀಬೇಕು. ನಾನು ನಿಮ್ಗೆ ಹೇಳ್ದಂಗ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಯಾವ ಸ್ಕೇಲ್ಗೆ ಹಾಕಿದ್ವಿ ಅಂತ, ಸ್ಕೇಲ್ 1:1 ಅಂತ ಬರೀಬೇಕು. ಪ್ರೊಜೆಕ್ಷನ್ ಸಿಂಬಲ್ ಥರ್ಡ್ ಆಂಗಲ್ ಹಾಕ್ಬೇಕು. ಆಮೇಲೆ ನೋಟ್ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಎಂ ಅಂತಂದ್ರೆ ಈ ರೀತಿ ನಾವು ಮಸ್ಟ್ ಅಂಡ್ ಶುಡ್ ಪ್ರತಿ ಡ್ರಾಯಿಂಗ್ ಶೀಟ್ ನೋಡಬಹುದು ಅಥವಾ ಪ್ರತಿ ಎಕ್ಸಾಂಪಲ್ ನೋಡಬಹುದು. ನಾವು ಈ ಮೂರು ನಾವು ತೋರಿಸಿದ್ರೆ ಏನಾಗುತ್ತೆ, ಅದು ಕರೆಕ್ಟ್ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋ ಅಂದ್ರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಆಫ್ ಕೋನ್ ಮುಗಿತು. ಈ ವಿಡಿಯೋ ಮಾಡಲು ಸಹಕರಿಸಿದಂತ ನಮ್ಮ ಶಿಶುಂಕಿಯರ್ ಸರ್ಗೆ ಅನಂತ ಧನ್ಯವಾದಗಳು.